completed up to clothes we wear. ಬಟ್ಟೆಗಳನ್ನ ಹಾಕೋತೀವಿ ಯಾವ ಸೀಸನ್ ಅಲ್ಲಿ ಯಾವ ಡ್ರೆಸ್ ಹಾಕೋತೀವಿ ಅಂತ ಗೊತ್ತಾಯ್ತು. ಟುಡೇ ಶೆಲ್ಟರ್. ಶೆಲ್ಟರ್ ಮೀನ್ಸ್ ಏನು? ಯಸ್ ನೀರು. ವಾಟರ್ ನೆರಳು, ನಮಗೆ ಇರಕ್ಕೆ ಒಂದು ನೆರಳು. ಅದು ಯಾವ್ದು ನೋಡೋಣ. ಐ ಹ್ಯಾವ್ ಎ ಲಿಟ್. ಓಪನ್ ಪೇಜ್ ನಂಬರ್ 175. ಯಸ್ ಲೆಟ್ಸ್ ರೀಡ್. ಯಸ್ ಐ ಹ್ಯಾವ್ ಎ ಲಿಟಲ್ ಹೌಸ್ ಅಪಾನ್ ಎ ಲಿಟಲ್ ಹಿಲ್ ಅಂಡ್ ಎ ಗಾರ್ಡನ್ ಫೇರ್ ಟು ಸೀ. ಐ ಹ್ಯಾವ್ ಎ ಲಿಟಲ್ ವಿಂಡೋ ವಿತ್ ಫ್ಲವರ್ಸ್ ಆನ್ ದ ಸಿಲ್ ಅಂಡ್ ಇಟ್ ಆಲ್ ಬಿಲಾಂಗ್ಸ್ ಟು ಮೀ. ಅವಾಗ ಏನು ಹೇಳ್ತಾನೆ? ಮಕ್ಕಳ ಐ ಹ್ಯಾವ್ ಎ ಲಿಟಲ್ ಹೌಸ್, ನನ್ನ ಹತ್ರನೇ ಸಣ್ಣ ಮನೆ ಇದೆ. ಹೌಸ್ ಮೀನ್ಸ್ ಮನೆ. ಅಪಾನ್ ಎ ಲಿಟಲ್ ಹಿಲ್, ಮೇಲ್ಗಡೆ ಹಿಲ್ ಅಂದ್ರೆ ಏನೋ ಬೆಟ್ಟ ಗುಡ್ಡ, ಬೆಟ್ಟ ಗುಡ್ಡ ಇದೆ. ಅಂಡ್ ಎ ಗಾರ್ಡನ್ ಫೇರ್ ಟು ಸೀ, ಮುಂದೆ ಏನಿದೆ? ನಮ್ಮನೆ ಹತ್ರ ಗಾರ್ಡನ್ ತೋಟ ಇದೆ, ನೋಡ್ಲಿಕ್ಕೆ ಸುಂದರವಾಗಿದೆ. ಐ ಹ್ಯಾವ್ ಎ ಲಿಟಲ್ ವಿಂಡೋ, ವಿಂಡೋ ಅಂದ್ರೆ ಕಿಟಕಿ, ಸಣ್ಣ ಕಿಟಕಿ ಇದೆ. ವಿತ್ ಫ್ಲವರ್ಸ್ ಆನ್ ದ ಸಿಲ್, ಮುಂದೆ ಫ್ಲವರ್ಸ್ ಹಾಕಿ ಇದೆ ಅಂತ ಹೇಳಿ. ಅಂಡ್ ಇಟ್ ಆಲ್ ಬಿಲಾಂಗ್ಸ್ ಟು ಮೀ, ಇವೆಲ್ಲ ಯಾರಿಗೆ ಸೇರ್ಬೇಕಾಗಿದ್ದು? ನನಗೆ ಸೇರ್ಬೇಕಾಗಿದ್ದು ಅಂತ ಈ ಹುಡುಗ ಹೇಳ್ತಾ ಇದ್ದಾನೆ. ಆಲ್ ಆಫ್ ಅಸ್ ನೀಡ್ ಎ ಹೌಸ್ ಟು ಲಿವ್ ಇನ್. ಎಲ್ಲರಿಗೂ ಮನೆ ಬೇಕೋ ಬೇಡೋ? ಹೊರಗಡೆ ಇರ್ತೀರಾ? ಎಲ್ಲರಿಗೂ ಮನೆ ಬೇಕೇ ಬೇಕು. ಅತಿ ಅಮೂಲ್ಯವಾದ ವಸ್ತು ಅಂತಂದ್ರೆ ಅದು ಹೌಸ್. ಈ ಹೌಸ್ ಪ್ರೊಡಕ್ಟ್ಸ್ ಅಸ್ ಫ್ರಮ್ ಹೀಟ್, ಕೋಲ್ಡ್, ರೇನ್, ವಿಂಡ್, ವೈಲ್ಡ್ ಅನಿಮಲ್ಸ್ ಅಂಡ್ ವ್ಯೂಸ್. ಅಂದ್ರೆ ಮನೆ ಯಾಕೆ ಬೇಕು ನಮ್ಗೆ? ಅದಕ್ಕೆ ಏನು ಉಪಯೋಗ ನಮ್ದು? ಬಿಸಿಲಾದ್ರೆ ಮನೆಗೆ ಬಂದು ಫ್ಯಾನ್ ಹಾಕೊಂಡು ಕೂಡ್ತೀವಿ, ಚಳಿ ಆದ್ರೆ ಹೊತ್ಕೊಂಡು ಕೂಡ್ತೀವಿ. ಎಲ್ಲಿ ರೋಡ್ ನಾಗ ಕೂತ್ರೆ ಚಳಿ ಆದ್ರೆ ಹೊತ್ಕೊಂಡ್ರೆ ಚಳಿ ಕಡಿಮೆ ಆಗುತ್ತಾ? ಇಲ್ಲ, ಹೌದಾ? ಇಲ್ಲ. ಆಮೇಲೆ ಕ್ರೂರ ಪ್ರಾಣಿಗಳು, ಹುಲಿ, ಸಿಂಹ ಅಂತಂದ್ರೆ ಬಾ 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 ಅಂತ ಅದು ಮನೆಗೆ ಕೂಡ್ತೀವಾ? ಪಟಕ್ಕನ ಮನೆಯೊಳಗೆ ಎಲ್ಲರೊಳಗೆ ಹೋಗ್ತೀವಿ ನಾವು, ಮನೆಯೊಳಗೆ ಓಡೋಗ್ತೀವಿ. ಹೌದಾ? ಇಲ್ಲ. ಹೌದು. ಕಳ್ಳ ಬಂದ್ರ ಕಳ್ಳ ಬಾಗಿಲ ಹಿಂಗ್ ಓಪನ್ ಇದ್ರ, ಹಿಂಗ್ ಹೊರಗೆ ಇವೆಲ್ಲ ಸಾಮಾನು ಹಾಕೊಂಡು ಕೂತಿದ್ರೆ ಬರ್ತಾನೆ, ಇಲ್ಲಂದ್ರೆ ಬರ್ತಾನೆ? ಅವ ಬರೋದು ಇಲ್ಲ. ಇವಕ್ಕೆಲ್ಲ ಇಂದ ರಕ್ಷಣೆ ಮಾಡ್ಕೊಳಕ್ ನಮ್ಗೆ ಯಾಕೆ ಏನ್ ಬೇಕು? ಹೌಸ್. ಸೀ ದಿಸ್ ಪಿಕ್ಚರ್. ಮಳಿ ಬಂತಂದ್ರ ಮನಿ ಪ್ರೊಟೆಕ್ಟ್ ಮಾಡುತ್ತೆ, ಬಿಸಿಲಿಂದ ಪ್ರೊಟೆಕ್ಟು, ಚಳಿ ಗಾಳಿಯಿಂದ ಪ್ರೊಟೆಕ್ಟು. ಕಳ ಇದೆ ನೋಡ್ರಿ ಇಲ್ಲಿ, ಆ ಕಳ ಕಾಯಕ್ ಚಾಕು ಇಟ್ಕೊಂಡಾನ. ಮನೆ ಬಾಗಿಲು ಹಾಕೊಂಡ್ರೆ ಅವ್ನು ನುಗ್ಗಕ್ಕಾಗುತ್ತಾ? ಇಲ್ಲ. ವೈಲ್ಡ್ ಅನಿಮಲ್ಸ್, ಕರಡಿ, ಕರಡಿಯಿಂದ ನಮ್ಗೆ ರಕ್ಷಣೆ ಮಾಡಲಿಕ್ಕೆ ಮನೆ ಬೇಕೇ ಬೇಕು. ಅರ್ಲಿ ಮ್ಯಾನ್ ಟುಕ್ ಶೆಲ್ಟರ್ ಆನ್ ಟ್ರೀಸ್ ಆರ್ ಲಿವ್ ಇನ್ ಕೇವ್ಸ್. ಮೊದಲಿನ ಕಾಲದಲ್ಲಿ ಅವ್ರು ಎಲ್ಲಿ ವಾಸ ಮಾಡ್ತಾ ಅವರಿಗೆ ಮನೆ ಇರಲಿಲ್ಲ. ಕೇವ್ ಅಂತಂದ್ರೆ ಗುಹೆ. ಈ ತರ ಕಲ್ಲಿಂದ ಕಟ್ಟತಕ್ಕಂತ ಇಂಥ ಗುಹೆ ಒಳಗ ಅವ್ರು ಏನ್ ಮಾಡ್ತಾ ಇದ್ರು? ಅರ್ಲಿ ಮ್ಯಾನ್ಸ್ ವಾಸ ಮಾಡ್ತಾ ಇದ್ರು. ಎಸ್, ಟೈಪ್ಸ್ ಆಫ್ ಹೌಸಸ್. ಅದರಲ್ಲೂ ಟೂ ಟೈಪ್ಸ್ ಇದಾವೆ ನೋಡ್ರಿ ಇಲ್ಲಿ. ಕಚ್ಚಾ ಹೌಸ್ ಅಂಡ್ ಪಕ್ಕಾ ಹೌಸ್. ಹಟ್ಟಿಂದ ಮಾಡಿರ್ತಕ್ಕಂಥದ್ದು ನೋಡ್ರಿ ಇಲ್ಲಿ. ದಿಸ್ ಈಸ್ ಎ ಕಚ್ಚಾ ಹೌಸ್. ಇಟ್ ಈಸ್ ಮೇಡ್ ಅಪ್ ಆಫ್ ಎ ಬಂಬೂ, ಮಡ್, ಸ್ಟ್ರಾ ಅಂಡ್ ಡ್ರೈ ಲೀವ್ಸ್. ಇಟ್ ಈಸ್ ನಾಟ್ ಎ ಸ್ಟ್ರಾಂಗ್ ಹೌಸ್. ದೀಸ್ ಆರ್ ಯೂಶ್ವಲಿ ಫೌಂಡ್ ಇನ್ ವಿಲೇಜಸ್. ಹೌಸ್ ಇಲ್ಲಿ ಏನಿದೆ? ಬಂಬು ಸ್ಟಿಕ್ ಇದೆ, ಇಲ್ಲಿ ಮನೆ ಕಟ್ಟಿದ್ದಾರೆ, ಮೇಲೆಲ್ಲ ಹುಲ್ಲಿಂದ ಮಾಡಿದ್ದಾರೆ. ಬಟ್ ಜೋರಾಗಿ ಮಳೆ ಬಂತಂದ್ರೆ ಒಳಗೆ ಸೋರೋ ಸಂಭವನ ಇರುತ್ತೆ. ಬಿಸ್ಕೊಳ್ಳೋಕೆ ಕಚ್ಚಾ ಹೌಸ್. ಇಲ್ಲಿ ನೋಡ್ರಿ, ಇದು ನೋಡ್ರಿ ಪಕ್ಕಾ ಹೌಸ್. ದಿಸ್ ಈಸ್ ಎ ಪಕ್ಕಾ ಹೌಸ್. ಇಟ್ ಮೇಡ್ ಅಪ್ ಆಫ್ ಸಿಮೆಂಟ್, ಬ್ರಿಕ್ಸ್, ಸ್ಟೀಲ್, ಗ್ಲಾಸ್ ಅಂಡ್ ವುಡ್. ದಿಸ್ ಈಸ್ ಎ ಸ್ಟ್ರಾಂಗ್ ಹೌಸ್. ಪಕ್ಕಾ ಹೌಸಸ್ ಆರ್ ಮೋಸ್ಟ್ಲಿ ಫೌಂಡ್ ಇನ್ ಸಿಟೀಸ್ ಅಂಡ್ ಟೌನ್ಸ್. ಹೌದಾ ಮಕ್ಕಳ? ಈಗ ಪಕ್ಕಾ ಹೌಸ್ ಕಚ್ಚಾ ಹೌಸ್ ಅಂತಂದ್ರೆ ಗೊತ್ತಾಯ್ತಾ? ಬಿಲ್ಡಿಂಗ್ ಸಿಮೆಂಟಿಂದ, ಇಟ್ಟಿಗೆಗಳಿಂದ, ಆಮೇಲೆ ಗ್ಲಾಸಸ್ ಇಂದ ತಯಾರಾಗಿರ್ತಕ್ಕಂತ ಹೌಸ್ ತರಿಸ್ಕೊಂಡೆ ಪರ್ಮನೆಂಟ್ ಹೌಸ್. ತರಿಸ್ಕೊಳ್ಳೋದೆ ಪಕ್ಕಾ ಹೌಸ್. ಇವನ್ನೆಲ್ಲ ಎಲ್ಲ ಕಾಣ್ತೀವಿ ನಾವು, ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ದೊಡ್ಡ ಎಲ್ಲ ಕಾಣ್ತೀವಿ ನಾವು. ಹೌದು, ದೊಡ್ಡ ದೊಡ್ಡ ಸಿಟಿಯಲ್ಲಿ ದೊಡ್ಡ ದೊಡ್ಡ
ಟೌನ್ ಅಲ್ಲಿ ನಾವು ಅಂತ ಹೌಸ್ ಅನ್ನು ಕಾಣ್ತೀವಿ. ಕಚ್ಚಾ ಹೌಸ್ ಅನ್ನು ಕಾಣ್ತೀವಿ, ವಿಲೇಜಸ್ ಹಳ್ಳಿಗಳಲ್ಲಿ ಜಾಸ್ತಿ ಅಂತ ಕಾಣ್ತೀವಿ. ಹೌದು, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪೇಜ್ ನಂಬರ್ 176 ಅಲ್ಲಿ. ಕ್ಯಾನ್ ಯು ಫೈಂಡ್ ಔಟ್ ದ ನೇಮ್ಸ್ ಆಫ್ ದೀಸ್ ಹೌಸಸ್? ಎಸ್. ವಾಟ್ ಈಸ್ ದಿಸ್? ಕಚ್ಚಾ ಹೌಸ್. ದಿಸ್ ಆಲ್ಸೋ ಕಚ್ಚಾ ಹೌಸ್. ಟೆಂಟ್ ಇದೆ. ದಿಸ್ ಇಸ್ ಪಕ್ಕಾ ಹೌಸ್. ಓಕೆ, ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಸಿ ಚಿಲ್ಡ್ರನ್, ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಎಸ್. ರೂಮ್ಸ್ ಇನ್ ಎ ಹೌಸ್. ಒಂದು ಮನೆ ಅಂದಮೇಲೆ ಕೆಲವೊಂದು ರೂಮ್ಸ್ ಇರ್ತವೆ, ಅದರಲ್ಲೂ ವೆರೈಟಿ. ಜಸ್ಟ್ ರೀಡ್. ದೇರ್ ಆರ್ ಡಿಫ್ರೆಂಟ್ ರೂಮ್ಸ್ ಇನ್ ಎ ಹೌಸ್. ವಿ ಡೂ ಡಿಫ್ರೆಂಟ್ ಥಿಂಗ್ಸ್ ಇನ್ ಡಿಫ್ರೆಂಟ್ ರೂಮ್ಸ್. ಹೌದಾ ಇಲ್ಲ? ಮನೆಯಲ್ಲೇ ಮನೆ ಅಂದ್ಕೊಳ್ಳೆ ಕೆಲವೊಂದು ರೂಮ್ಸ್ ಇರ್ತವೆ. ಯಾವ್ಯಾವನ್ನ ಎಲ್ಲೆಲ್ಲಿ ಇಡಬೇಕು, ಬೇರೆ ಬೇರೆ ಟೈಪ್ನಲ್ಲಿ ಬೇರೆ ಬೇರೆ ರೂಮಲ್ಲಿ ಇಡಬೇಕು ಅನ್ನೋದು ಹೇಳ್ತಾರೆ. ವಿ ಟೇಕ್ ಬಾತ್ ಇನ್ ದ ಕಿಚನ್. ಸ್ನಾನನ ಕಿಚನ್ನಲ್ಲಿ ಮಾಡ್ತೀರಾ ನೀವು? ನೋ, ಬಾತ್ರೂಮ್. ಇಲ್ಲೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಹೆಲ್ಪ್ ಬಾಕ್ಸ್ ಅಂತೇಳಿ, ಬಾತ್ರೂಮ್. ಹೌದಾ? ವಿ ಕುಕ್ ಫುಡ್ ಇನ್ ದ, ಏನು ಮಾಡ್ತೀರಾ ಅಡುಗೆ ನೀವು? ಡೈನಿಂಗ್ ಟೇಬಲ್ ಮೇಲೆ ಅಥವಾ ಹಾಲ್ನಲ್ಲಿ ಬಂದು ಮಾಡ್ತೀರಾ? ಇಲ್ಲ, ದಿಸ್ ಇಸ್ ಕಾಲ್ಡ್ ಎ ಕಿಚನ್. ಹೌದಾ ಮಕ್ಕಳ? ನೆಕ್ಸ್ಟ್, ವಿ ಈಟ್ ಟುಗೆದರ್ ಇನ್ ದ ಡೈನಿಂಗ್ ರೂಮ್. ಆಯ್ತಾ ಇಲ್ಲ? ಹೌದಾ ಇಲ್ಲ ಮಕ್ಕಳ? ವಿ ಸ್ಲೀಪ್ ಇನ್ ದ ಬೆಡ್ರೂಮ್. ಎಲ್ಲಿ ಹಾಕೋತೀರಿ ನೀವು? ಬೆಡ್ರೂಮ್. ವಿ ರಿಸೀವ್ ಅವರ್ ಗೆಸ್ಟ್ ಇನ್ ದ ಸ್ಟಡಿ ರೂಮ್. ಹೌದಾ? ಸ್ಟಡಿ ರೂಮಲ್ಲಿ ನೀವೇನಾದರೂ ಗೆಸ್ಟನ್ನ ಮಲಗಿಸ್ತೀರಾ? ಇಲ್ಲ. ವಿ ಸ್ಟಡಿ ಇನ್ ದ ಸ್ಟಡಿ ರೂಮ್. ಎಲ್ಲಿ ಅಭ್ಯಾಸ ಮಾಡ್ತೀರಂದ್ರೆ ಸ್ಟಡಿ ರೂಮಲ್ಲಿ ನೀವು ಅಭ್ಯಾಸ ಮಾಡ್ತೀರಿ. ಡ್ರಾಯಿಂಗ್ ರೂಮಲ್ಲಿ ಏನಿ ಗೆಸ್ಟ್ ಯಾರು ಒಂದು ಸಪ್ರೇಟ್ ರೂಮ್ ಇರುತ್ತೆ, ಅಲ್ಲಿ ನೀವು ಗೆಸ್ಟನ್ನ ಕೂಡಿಸ್ತೀರಿ. ಅರ್ಥ ಆಯ್ತಾ ಮಕ್ಕಳ? ಆಮೇಲೆ ನೆಕ್ಸ್ಟ್, ರೈಟ್ ದ ಕರೆಕ್ಟ್ ನೇಮ್ ಆಫ್ ದ ರೂಮ್ ಇನ್ ದ ಬ್ಲ್ಯಾಂಕ್ಸ್. ಇದು ಕರೆಕ್ಟ್ ಆನ್ಸರ್ನ ನೀವು ಹುಡುಕಿ ಬರೀಬೇಕು. ಇಲ್ಲಿ ಹೆಲ್ಪ್ ಬಾಕ್ಸ್ ಇದೆ, ಅದರಲ್ಲಿ ಹುಡುಕಿ ಬರೀಬೇಕು. ದಿಸ್ ಈಸ್ ಆಲ್ಸೋ ಹೋಮರ್, ದಿಸ್ ಆಲ್ಸೋ ಹೋಮರ್. ಅಂಡರ್ಸ್ಟುಡ್ ಮೈ ಡಿಯರ್ ಚಿಲ್ಡ್ರನ್? ಓಕೆ, ಬಾಯ್.